ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಂದು ನಾವು ವಿದ್ಯುಚ್ಛಕ್ತಿಯ ಬಗ್ಗೆ ಮಾತನಾಡಲು ಹೊರಟಿದ್ದೇವೆ. ವಿದ್ಯುಚ್ಛಕ್ತಿ ಎಂದರೆ ಎಲೆಕ್ಟ್ರಿಸಿಟಿ. ವಿದ್ಯುಚ್ಛಕ್ತಿಯ ದಿನನಿತ್ಯದ ಉಪಯೋಗಗಳು, ಉದಾಹರಣೆಗಾಗಿ ಮಿಕ್ಸರ್, ಗ್ರೈಂಡರ್, ಮೊಬೈಲ್ ಫೋನ್, ಬಲ್ಬ್ ಮತ್ತು ಎಲೆಕ್ಟ್ರಿಕ್ ಕಾರ್ಗಳು ಹಾಗೂ ಓವೆನ್. ವಿದ್ಯುತ್ ಪ್ರವಾಹ, ವಿದ್ಯುದಾವೇಶದ ಹರಿವಿನಿಂದ ವಿದ್ಯುಚ್ಛಕ್ತಿ ಸಂಭವಿಸುತ್ತದೆ. ಎಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಿದ್ಯುದಾವೇಶದ ಹರಿದಾಗ ವಿದ್ಯುಚ್ಛಕ್ತಿ ಉಂಟಾಗುತ್ತದೆ. ಐ ಈಕ್ವಲ್ಸ್ ಟು ಕ್ಯೂ ಬೈ ಟಿ. ಇಲ್ಲಿ ಐ ಎಂದರೆ ವಿದ್ಯುತ್ ಪ್ರವಾಹ, ಕರೆಂಟ್. ಕ್ಯೂ ಈಕ್ವಲ್ಸ್ ಟು ಕ್ಯೂ ಎಂದರೆ ವಿದ್ಯುದಾವೇಶ, ಚಾರ್ಜ್. ಟಿ ಎಂದರೆ ಸಮಯ ಅಥವಾ ಟೈಮ್. ವಿದ್ಯುತ್ ವಿಭವ ಮತ್ತು ವಿಭವಾಂತರ, ಎರಡು ಬಿಂದುಗಳ ನಡುವೆಯ ವಿದ್ಯುತ್ ವಿಭವಾಂತರದಿಂದಾಗಿ ಆವೇಶಗಳು ಚಲಿಸುತ್ತವೆ. ಇದರಿಂದಾಗಿ ವಿದ್ಯುತ್ ಉತ್ಪತ್ತಿಯಾಗುತ್ತದೆ. ನಾವು ನಮಗೆ ಗೊತ್ತಿರುವಂತೆ ಒಂದು ವಸ್ತುವನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವರ್ಗಾಯಿಸಲು ಒಂದು ಶಕ್ತಿಯನ್ನು ಉಪಯೋಗಿಸಬೇಕಾಗುತ್ತದೆ. ಅದೇ ಶಕ್ತಿಯಾಗಿ ಇಲ್ಲಿ ಆವೇಶಗಳಿಗೆ ವಿಭವಾಂತರವು ಆಗುತ್ತದೆ. ಇಲ್ಲಿ ವಿ ಎಂದರೆ ವಿಭವಾಂತರ, ಡಬ್ಲ್ಯೂ ಎಂದರೆ ಒಟ್ಟು ಕೆಲಸ, ಕ್ಯೂ ಎಂದರೆ ಎಷ್ಟು ಆವೇಶಗಳು ಇದ್ದವು ಅದರ ಮೌಲ್ಯ. ಇಲ್ಲಿ ಒಂದು ಆವೇಶಕ್ಕೆ ಎಷ್ಟು ಕೆಲಸ ಮಾಡಬೇಕಾಗುತ್ತದೋ ಅದನ್ನು ವಿಭವಾಂತರವೆಂದು ಕರೆಯುತ್ತೇವೆ. ವಿಭವಾಂತರವೆಂದರೆ ಇಂಗ್ಲಿಷ್ನಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಅದನ್ನು ವೋಲ್ಟ್ಸ್ನಲ್ಲಿ ಎಣಿಸಲಾಗುತ್ತದೆ. ಕೆಲಸ ಅಂದರೆ ವರ್ಕ್, ಅದನ್ನು ಜೋಲ್ಸ್ನಲ್ಲಿ ಎಣಿಸಲಾಗುತ್ತದೆ. ಆವೇಶ ಎಂದರೆ ಚಾರ್ಜ್, ಅದನ್ನು ಕೂಲಂಬ್ಸ್ನಲ್ಲಿ ಎಣಿಸಲಾಗುತ್ತದೆ. ವಿದ್ಯುತ್ ಮಂಡಲದಲ್ಲಿ ಉಪಯೋಗಿಸುವ ಚಿಹ್ನೆಗಳು, ವಿದ್ಯುತ್ ಕೋಶ ಎಂದರೆ ಸೆಲ್. ವಿದ್ಯುತ್ ಕೋಶ ಅಥವಾ ಸೆಲ್ ಅನ್ನು ಈ ರೀತಿಯಾಗಿ ಬರೆಯಲಾಗುತ್ತದೆ. ಇಲ್ಲಿ ದೊಡ್ಡದಾದ ಗೆರೆಯು ಪಾಸಿಟಿವ್ ಅನ್ನು ವ್ಯಕ್ತಪಡಿಸಿದರೆ ಚಿಕ್ಕದಾದ ಗೆರೆಯು ನೆಗೆಟಿವ್ ಅನ್ನು ತೋರಿಸುತ್ತದೆ. ಶುಷ್ಕ ಕೋಶ ಅಥವಾ ಬ್ಯಾಟರಿ, ಇದು ಹಲವಾರು ಸೆಲ್ಗಳನ್ನು ಸೇರಿಸಿ ಒಂದು ಬ್ಯಾಟರಿಯನ್ನು ಮಾಡಲಾಗುತ್ತದೆ. ಹಾಗಾಗಿ ಇಲ್ಲಿ ಹಲವಾರು ಸೆಲ್ಗಳನ್ನು ಇದು ಈ ರೀತಿ ಬರೆಯಲಾಗುತ್ತದೆ. ಇಲ್ಲಿ ದೊಡ್ಡದಾದ ಗೆರೆ ಪಾಸಿಟಿವ್ ಮತ್ತು ಚಿಕ್ಕದಾದ ಗೆರೆ ನೆಗೆಟಿವ್ ಅನ್ನು ತೋರಿಸುತ್ತದೆ. ತೆರೆದ ಸ್ವಿಚ್, ಸ್ವಿಚ್ ಅನ್ನು ನೀವು ಎಲ್ಲರೂ ನೋಡಿರುತ್ತೀರಿ, ಅದನ್ನು ಹೀಗೆ ನಾವು ಗುರುತಿಸುತ್ತೇವೆ, ಇದು ತೆರೆದಿದೆ. ಮುಚ್ಚಿದ ಸ್ವಿಚ್, ಈ ತೆರೆದ ಸ್ವಿಚ್ ಮಧ್ಯೆಯಲ್ಲಿ ಒಂದು ಚುಕ್ಕಿಯನ್ನು ಇಟ್ಟರೆ ಅದು ಕ್ಲೋಸ್ ಸ್ವಿಚ್ ಅಂದರೆ ಮುಚ್ಚಿದ ಸ್ವಿಚ್ ಆಗಿ ಪರಿವರ್ತನೆಗೊಳ್ಳುತ್ತದೆ. ತಂತಿಗಳು ಸೇರುವ ಸ್ಥಳ ಅಂದರೆ ಕನೆಕ್ಷನ್ ಆಫ್ ವೈರ್ಸ್. ಈ ರೀತಿಯಾಗಿ ಎರಡು ವೈರ್ಗಳನ್ನು ಸೇರಿಸಲಾಗುತ್ತದೆ, ಅದನ್ನು ಈ ರೀತಿಯಾಗಿ ಗುರುತಿಸಲಾಗುತ್ತದೆ. ಸೇರ್ಪಡೆ ಇಲ್ಲದೆ ದಾಟುವ ತಂತಿಗಳು, ವೈರ್ಸ್ ಕ್ರಾಸಿಂಗ್ ವಿಥೌಟ್ ಕನೆಕ್ಷನ್ ಅಂದರೆ ಒಂದು ವೈರ್ಗೆ ಇನ್ನೊಂದು ವೈರು ಮುಟ್ಟದೆ ಒಂದರ ಮೇಲೆ ಇನ್ನೊಂದು ಸಾಗುವುದನ್ನು ಈ ರೀತಿಯಾಗಿ ವ್ಯಕ್ತಪಡಿಸಲಾಗುತ್ತದೆ. ರೋಧಕ ಎಂದರೆ ರೆಸಿಸ್ಟೆನ್ಸ್, ಇದರ ಬಗ್ಗೆ ಮುಂದೆ ನಿಮಗೆ ತಿಳಿಸುತ್ತೇವೆ. ಇದನ್ನು ಹೀಗೆ ವ್ಯಕ್ತಪಡಿಸಲಾಗುತ್ತದೆ. ರಿಯೋಸ್ಟ್ಯಾಟ್, ರಿಯೋಸ್ಟ್ಯಾಟ್ ಎಂದರೆ ರೋಧಕವನ್ನು ಬದಲಾಯಿಸಿಕೊಳ್ಳಬಹುದಾದ ಒಂದು ಯಂತ್ರ. ಈ ಯಂತ್ರವನ್ನು ಉಪಯೋಗಿಸಿಕೊಂಡು ನಮಗೆ ಯಾವ ಸ್ಥಿತಿಗೆ ಎಷ್ಟು ರೋಧಕ ಬೇಕೋ ಅಷ್ಟರಲ್ಲಿ ಇದನ್ನು ಇಟ್ಟುಕೊಳ್ಳಬಹುದು. ಆಮ್ಮೀಟರ್, ಆಮ್ಮೀಟರ್ ಎಂದರೆ ಇದು ಒಂದು ಯಂತ್ರ, ಇದರಲ್ಲಿ ನಾವು ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಬಹುದು. ಒಂದು ತಂತಿಯ ಮೂಲಕ ಎಷ್ಟು ವಿದ್ಯುತ್ ಪ್ರವಾಹ ಹರಿಯುತ್ತಿದೆ ಎಂದು ಈ ಆಮ್ಮೀಟರ್ನ ಮೂಲಕ ನಾವು ಕಂಡುಹಿಡಿಯಬಹುದು. ವೋಲ್ಟ್ ಮೀಟರ್, ವೋಲ್ಟ್ ಮೀಟರ್ ಎಂದರೆ ಎರಡು ಬಿಂದುಗಳ ನಡುವೆ ಎಷ್ಟು ವಿಭವಾಂತರವಿದೆ ಎಂದು ಕಂಡುಹಿಡಿಯಲು ಇದನ್ನು ಉಪಯೋಗಿಸಲಾಗುತ್ತದೆ. ಓಮ್ನ ನಿಯಮ, ಓಮ್ ಎಂಬ ಒಬ್ಬ ದೊಡ್ಡ ವಿಜ್ಞಾನಿ ಒಂದು ಪ್ರಯೋಗವನ್ನು ಮಾಡುತ್ತಾರೆ. ಅದರಲ್ಲಿ ಏನು ಅಂದರೆ, ಒಂದು ಲೋಹದ ತಂತಿಯನ್ನು ತೆಗೆದುಕೊಂಡು ಸ್ಥಿರವಾದ ತಾಪಮಾನದಲ್ಲಿ ಇಟ್ಟುಕೊಳ್ಳುತ್ತಾರೆ, ಅದನ್ನು ಒಂದು ಬ್ಯಾಟರಿಗೆ ಕನೆಕ್ಟ್ ಮಾಡುತ್ತಾರೆ. ಆಗ ಏನಾಗುತ್ತದೆ ಅಂದರೆ, ಯಾವಾಗ ಅವರು ವಿದ್ಯುತ್ ಮಂಡಲದಲ್ಲಿನ ಲೋಹ ತಂತಿಯ ನಡುವೆ ವಿಭವಾಂತರವನ್ನು ಹೆಚ್ಚಿಸುತ್ತಾ ಹೋಗುತ್ತಾರೋ ಆಗ ಅದರ ನಡುವೆ ಹರಿಯುವ ವಿದ್ಯುತ್ ಪ್ರವಾಹವು ಕೂಡ ಹೆಚ್ಚುತ್ತಾ ಹೋಗುತ್ತದೆ. ಯಾವಾಗ ಆ ವಿದ್ಯುತ್ ವಿಭವಾಂತರವನ್ನು ಕಡಿಮೆ ಮಾಡುತ್ತಾ ಹೋಗುತ್ತಾರೋ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅನ್ನು ಕಡಿಮೆ ಮಾಡುತ್ತಾ ಹೋಗುತ್ತಾರೋ, ಕರೆಂಟ್ ಕೂಡ
ಕಡಿಮೆಯಾಗುತ್ತಾ ಬರುತ್ತದೆ. ಇದರಿಂದ ಅವರಿಗೆ ಒಂದು ತಿಳಿದು ಬರುತ್ತದೆ, ಏನು ಎಂದರೆ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ವಿಯು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ನೇರ ಅನುಪಾತದಲ್ಲಿರುತ್ತದೆ ಎಂದರೆ ವಿ ಹೆಚ್ಚಿದರೆ ಐ ಕೂಡ ಹೆಚ್ಚುತ್ತದೆ ಮತ್ತು ವಿ ಕಮ್ಮಿಯಾದರೆ ಐ ಕೂಡ ಕಮ್ಮಿಯಾಗುತ್ತದೆ. ಎಂದರೆ ಒಂದಕ್ಕೆ ಒಂದರ ಮೇಲೆ ಇನ್ನೊಂದು ನಿರ್ಭರವಾಗಿರುತ್ತದೆ. ಅದನ್ನು ಗಣಿತದ ಮುಖಾಂತರ ಒಂದು ಫಾರ್ಮುಲಾವಾಗಿ ಬರೆಯುತ್ತಾರೆ. ಐ ಈಕ್ವಲ್ಸ್ ಟು ವಿ ಬೈ ಆರ್. ಐ ಎಂದರೆ ವಿದ್ಯುತ್ ಪ್ರವಾಹ, ಎಂದರೆ ಆ ಲೋಹ ತಂತಿಯ ನಡುವೆ ಎಷ್ಟು ವಿದ್ಯುತ್ ಪ್ರವಾಹ ಹರಿಯುತ್ತಿರುತ್ತದೋ ಅದನ್ನು ಐ ಎಂದು ಬರೆಯುತ್ತೇವೆ. ವಿ ಎಂದರೆ ಆ ಲೋಹದ ತಂತಿಯ ಎರಡು ತುದಿಯ ಮಧ್ಯೆ ಇರುವ ಪೊಟೆನ್ಷಿಯಲ್ ಡಿಫ್ರೆನ್ಸ್, ಎಂದರೆ ವಿಭವಾಂತರ. ಆರ್ ಎಂದರೆ ರೋಧಕ. ಇದರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಲಿದ್ದೇವೆ. ಈ ಫಾರ್ಮುಲಾವನ್ನು ತುಂಬಾ ಉಪಯೋಗಿಸಲಾಗುತ್ತದೆ. ನಿಮಗೆ ಗೊತ್ತಿರುವಂತೆ ನಿಮ್ಮ ಬುಕ್ನಲ್ಲಿ ಹಲವಾರು ಪ್ರಶ್ನೆಗಳು ಈ ಫಾರ್ಮುಲಾ ಮೇಲೆ ನೇರವಾಗಿ ನಿರ್ಭರವಾಗಿರುತ್ತವೆ. ಆದ್ದರಿಂದ ಇದನ್ನು ಗಮನವಿಟ್ಟು ನೋಡಿಕೊಳ್ಳಿ. ಕೊನೆಯದಾಗಿ ವಿಡಿಯೋವನ್ನು ವೀಕ್ಷಿಸಿದವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೂ ನಿಮಗೆ ಇದು ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೂ ಏನಾದರೂ ನಿಮಗೆ ಹೇಳಬೇಕಿದ್ದರೆ ಕಮೆಂಟ್ ಮಾಡಿ, ಹಾಗೂ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.